ಪ್ರಜಾಪ್ರಭುತ್ವ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟ ರಾಹುಲ್ ಜಾರಕಿಹೊಳಿ ಅವರಿಗೆ ಆದರ್ಶ ಗುರು ಸಿದ್ದೇಶ್ವರ ಶ್ರೀ. ತಂದೆಯಂತೆ ರಾಜಕೀಯಕ್ಕಿಂತ ಸಾಮಾಜಿಕ ಸೇವೆಗೆ ಹೆಚ್ಚಿನ ಆದ್ಯತೆ ಎಂದ ರಾಹುಲ್ ಜಾರಕಿಹೊಳಿ. ಹೌದು, ರಾಹುಲ್ ಜಾರಕಿಹೊಳಿ ದಿನದಿಂದ ದಿನಕ್ಕೆ ರಾಜಕೀಯ ಸಾಮಾಜಿಕವಾಗಿ ಬೆಳೆಯುತ್ತಿದ್ದು ಯುವಕರಿಗೆ ಮಾದರಿಯಾಗುತ್ತಿದ್ದಾರೆ ಎಂದು ಹತ್ತರ್ಕಿ ಕಾರಿಮಠದ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಹೇಳಿದ್ರು. ಹುಕ್ಕೇರಿ ತಾಲೂಕಿನ ಯಮಕನ್ ಮರಡಿ ಮತಕ್ಷೇತ್ರದ ಆಲ್ದಾಳ ಗೆಸ್ಟ್ ಹೌಸ್ನಲ್ಲಿ ಅಭಿಮಾನಿಗಳು ಹಮ್ಮಿಕೊಂಡಿದ್ದ ರಾಹುಲ್ ಜಾರಕಿಹೊಳಿ ಅವರ 23ನೇ ಜನ್ಮದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ರಾಹುಲ್ ಜಾರಕಿಹೊಳಿ ಮಾದರಿಯಾಗಿ ಬೆಳೆಯುತ್ತಿದ್ದು ತಂದೆ ಸತೀಶ್ ಜಾರಕಿಹೊಳಿ ಅವರ ದಾರಿಯಲ್ಲಿಯೇ ರಾಹುಲ್ ಕೂಡ ಪ್ರಜಾಪ್ರಭುತ್ವ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಸಾಕ್ತಿದ್ದಾರೆ ಎಂದರು. ಯುವ ನಾಯಕ ರಾಹುಲ್ ಜಾರಕಿಹೊಳಿ ಮಾತನಾಡಿ, ನನ್ನ ಜನ್ಮದಿನ ಅದ್ಧೂರಿಯಾಗಿ ಆಚರಣೆ ಮಾಡಿದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು. ಮುಂದೆಂದೂ ನಿಮ್ಮ ಪ್ರೀತಿ ವಿಶ್ವಾಸ ವಾತ್ಸಲ್ಯ ಇದೇ ರೀತಿ ಮುಂದುವರಿಯಲಿ. ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ಕೂಡ ಭಾಗಿಯಾಗ್ತೇನೆ ಎಂದು ಭರವಸೆಯನ್ನ ನೀಡಿದ್ರು. ಯುವಕರ ಏಳಿಗೆಗಾಗಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನಿಂದ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಶೈಕ್ಷಣಿಕವಾಗಿಯೂ ಬೆಳಗಾವಿ ಜಿಲ್ಲೆ ಸೇರಿದಂತೆ ಯಮಕನ್ ಮರಡಿ ಮತಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದೇವೆ. ತಂದೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ 20 ವರ್ಷದ ರಾಜಕೀಯ ಜೀವನದಲ್ಲಿ 70% ಸಮಾಜ ಸೇವೆಗೆ ಸಮಯವನ್ನ ಮೀಸಲಿಟ್ಟಿದ್ದು ಕುಟುಂಬಕ್ಕಿಂತ ಸಮಾಜ ಸುಧಾರಣೆಗೆ ದುಡಿಯುತ್ತಿದ್ದಾರೆ. ಅವರ ಆಶಯದಂತೆ ನಾನು ಕೂಡ ಸಾಮಾಜಿಕ ಸೇವೆಗೆ ಶ್ರಮಿಸುತ್ತೇನೆ ಎಂದರು. ಚುನಾವಣೆ ಬಂದಾಗ ನಿಮ್ಮ ಮನೆಗೆ ಬರುವ ನಾಯಕರ ಮಾತು ಅಪಪ್ರಚಾರಕ್ಕೆ ಕಿವಿಗೊಡದೆ ನಮ್ಮ ಬೆಂಬಲಕ್ಕೆ ನೀವು ನಿಲ್ಲಬೇಕು. ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ಮುಂದಿನ ದಿನಗಳಲ್ಲಿಯೂ ಯಮಕನ್ ಮರಡಿ ಮತಕ್ಷೇತ್ರವನ್ನು ಮಾದರಿ ಮತಕ್ಷೇತ್ರವನ್ನಾಗಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ತಿಳಿಸಿದರು. ಆಲ್ದಾಳ್ ಗೆಸ್ಟ್ ಹೌಸ್ನಲ್ಲಿ ಅಭಿಮಾನಿಗಳು ಹಮ್ಮಿಕೊಂಡಿದ್ದ ರಾಹುಲ್ ಜಾರಕಿಹೊಳಿ ಅವರ 23ನೇ ಜನ್ಮದಿನದ ಅಂಗವಾಗಿ ನಡೆದ ರಕ್ತದಾನ ಶಿಬಿರದಲ್ಲಿ ಅಪಾರ ಸಂಖ್ಯೆಯಲ್ಲಿ ಯುವಕರು ರಕ್ತದಾನ ಮಾಡಿದರು. ಈ ಸಂದರ್ಭದಲ್ಲಿ ಕೃಪಾನಂದ ಮಹಾಸ್ವಾಮೀಜಿ, ಜಾರಕಿಹೊಳಿ ಕಾಂಗ್ರೆಸ್ ಮುಖಂಡರಾದ ಕಿರಣ್ ರಜಪೂತ್, ಯಮಕನ್ ಮರಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಹಾಂತೇಶ್ ಮಗ್ದುಂ, ಶಾಸಕರ ಆಪ್ತ ಸಹಾಯಕ ದಯಾನಂದ್ ಪಾಟೀಲ್, ಗುತ್ತಿಗೆದಾರರು ಪ್ರಮೋದ್ ರಘಶೆಟ್ಟಿ, ಬಸವರಾಜ್ ದೇಸಾಯಿ, ಸಮಸ್ತ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ರಾಹುಲ್ ಜಾರಕಿಹೊಳಿ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಈ ಹುಟ್ಟುಹಬ್ಬ ಕಾರ್ಯಕ್ರಮದ ಮೂಲ ಉದ್ದೇಶ ಅಂದರೆ ತಾವೆಲ್ಲ ಬರಬೇಕು, ತಾವು ಬಂದು ಸಾಹುಕಾರರಿಗೆ ಶಕ್ತಿಯನ್ನು ತುಂಬಬೇಕು. ಬಹಳ ಹೆಚ್ಚಿಗೆ ಮಾತನಾಡದೆ ಮೊದಲಿಂದ ಕೂಡ ಇಲ್ಲಿ ಬಂದಿರತಕ್ಕಂಥ ತಾವೆಲ್ಲರೂ ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಆಗಮಿಸಿದವರು, ಪರೋಕ್ಷವಾಗಿ ಸಹಕರಿಸಿದವರು, ತಾವೆಲ್ಲ ಸತೀಶ್ ಜಾರಕಿಹೊಳಿ ಸಾಹೇಬರ ಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಆಶೀರ್ವಾದವನ್ನು ಮಾಡಿದ್ದೀರಿ. ಅದೇ ರೀತಿ ಈ ಇಬ್ಬರಿಗೂ ಕೂಡ, ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಹಾಗೂ ರಾಹುಲ್ ಜಾರಕಿಹೊಳಿಗೆ, ಬರುವ ದಿನಗಳಲ್ಲಿ ತಾವು ಆಶೀರ್ವಾದ ಮಾಡಬೇಕು, ಅವ್ರ ಜೊತೆಗೆ ತಾವು ನಿಲ್ಲಬೇಕು. ಅವರೊಂದು ದಿನ ಈ ಸಮಾಜದ ಪ್ರಬಲ ಧ್ವನಿಯಾಗಿ ಹೊರಹೊಮ್ಮಲು ತಾವೆಲ್ಲ ಸಹಕರಿಸಬೇಕೆಂದು ವಿನಂತಿ ಮಾಡ್ತಾ, ಈ ಕಾರ್ಯಕ್ರಮ ಒಂದು ಇಷ್ಟೊಂದು ಅದ್ಧೂರಿಯಾಗಿ ಜರುಗಲು ಸಹಕರಿಸಿರ್ತಕ್ಕಂತ ಎಲ್ಲರಿಗೂ ಮತ್ತೊಮ್ಮೆ ಮುಗದಮ್ ವಂದಿಸಿ ಈ ಸಂದರ್ಭದಲ್ಲಿ ಮತ್ತೊಂದು ತಮಗೆ ಸೂಚನೆಯನ್ನು ದಯವಿಟ್ಟು ಹೇಳಲು ಇಚ್ಛಿಸ್ತೇನೆ. ಸಾಹೇಬರು ಸಾಯಂಕಾಲವರೆಗೂ ಇಲ್ಲಿ ನಿಂತು ತಮ್ಮ ಎಲ್ಲ ಸನ್ಮಾನ ಸ್ವೀಕರಿಸ್ತಾರೆ. ಅದಕ್ಕೆ ದಯವಿಟ್ಟು ತಾವು ಯಾರೂ ಗದ್ದಲ ಮಾಡದೆ ಒಬ್ಬೊಬ್ಬರಾಗಿ ಬಂದು ಇಲ್ಲಿಂದ ಬಂದು ಆ ಕಡೆಯಿಂದ ಇಳಿದು ಸಂಜೆವರೆಗೂ ಅವರು ಇಲ್ಲೇ ಇದ್ದು ತಮ್ಮ ಎಲ್ಲ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ತಾವು ಶಾಂತ ರೀತಿಯಿಂದ ಅದನ್ನೊಂದು ಆ ಕಾರ್ಯಕ್ರಮ ಮುಗಿಸ್ಕೊಡ್ಬೇಕು. ಅದರ ಜೊತೆಗೆ ಊಟ ಪ್ರಾರಂಭ ಆಗಿದೆ, ತಾವು ದಯವಿಟ್ಟು ಶಾಂತರಿಂದ ಊಟ ಮುಗಿಸ್ಕೊಂಡು ಅದರ ಪಕ್ಕದಲ್ಲೇ ರಸಮಂಜರಿ ಕಾರ್ಯಕ್ರಮ ಉಂಟು. ಸ್ವಲ್ಪ ದೊಡ್ಡವರಾದಾಗ ಹೆಣ್ಣು ಕೊಡೋರು ಉಂಟು, ಊರಾಗ ಬಹಳ ಶತದ ಮೇಲೆ ಕೆತ್ತಂದ್ರೆ ನಿನ್ನ ಮಣ್ಣು ಕೊಡೋರು ಉಂಟು. ಮತ್ತು ಈ ಭಾಗದ ಎಲ್ಲ ಈ ಕ್ಷೇತ್ರಕ್ಕೆ ಅಭಿವೃದ್ಧಿಯ ಕಣ್ಣು ಕೊಡೋರು ಯಾರಾದ್ರೂ ಇದ್ರೆ ಅದು ಸತೀಶ್ ಸಾವುಕಾರ. ಸತೀಶ್ ಸಾವುಕಾರ ಪುಣ್ಯಾತ್ಮರಿ, ಅವರ ಪ್ರತಿರೂಪವಾಗಿರಕ್ಕಂತ ಅವರ ಚಿರಂಜೀವರು ಬಹಳ ಶಾಂತ ಸ್ವಭಾವದವರು. ಅವ್ರಿಗೆ ಭಗವಂತ ಆರೋಗ್ಯ ಆಯುಷ್ಯ ಕೊಟ್ಟ, ಅವ್ರ ಉನ್ನತ ಅಭಿವೃದ್ಧಿ ಆಗಲಿ. ಮುಂದಿನ ದಿನಮಾನದಲ್ಲಿ
ಅವರು ದೊಡ್ಡ ವ್ಯಕ್ತಿ ಆಗಲಿ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮ ಕೊಡ್ತಾನೆ. ಜಯ ಓಂ ನಮ ಶಿವಾಯ. ಪ್ರವೇಶ ಭಕ್ತ ಜನ ಭಾಗಿ ಶುಭೋದಯ ವೀರಶೈ ನಿರ್ಣಯ ಪರಮಾವತಾರ ಚಿದ್ಗನ ಪ್ರಭಾಮಯ ಜಗದಾದೇಶಿಕ ಪುರಾತನ ಪುಂಗವ ಜಯ ಸೋಮನಾಥಂಚ ಕಾಯದುಳು ಗುರುಲಿಂಗ ಜಂಗಮ ದಾಯಕವನ ಅರಿಯಲ್ಕೆ ಸುಲಭೋಪಾಯದಿಂದಿದಿರಿಟ್ಟು ಬಾಯ ಸ್ಥಳಕ್ಕೆ ಕುರುವಾಗಿ ದಾಯ ತೋರಿ ಸಮಸ್ತ ಭಕ್ತನೇ ಕಾಯವನ್ನು ಪಾವನ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಇವತ್ತಿನ ದಿವಸ ರಾಹುಲ್ ಜಾರಕಿಹೊಳಿ ಅವರಿಗೆ ತಮ್ಮ ಜೀವನದಲ್ಲಿ ಪ್ರತಿಯೊಂದು ವರ್ಷದಲ್ಲಿ ಬರ್ತಕ್ಕಂಥ ಹುಟ್ಟು ಹಬ್ಬ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ನಾವು ವೇದಿಕೆ ಮೇಲೆ ಆಸೀನರಾಗಿರುವಂಥ ಪೂಜ್ಯ ಗುರುಗಳಲ್ಲಿ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿ ಇಲ್ಲಿ ನನ್ನ ಹುಟ್ಟುಹಬ್ಬದ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ರೀತಿಯ ಅಭಿಮಾನಿಗಳಿಗೆ, ಕಾರ್ಯಕರ್ತರೇ, ಹಿರಿಯರೇ, ಯುವಕರೇ, ಎಲ್ಲ ತಾಯಂದರೆ, ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಬಾರಿ ಭಾಳಷ್ಟು ಅದ್ದೂರಿಯಾಗಿ ನನ್ನ ಹುಟ್ಟುಹಬ್ಬವನ್ನು ಎಲ್ಲ ಅಭಿಮಾನಿಗಳಿರ್ಬೋದು ಕಾರ್ಯಕರ್ತರು ಸೇರಿ ಮಾಡೋಣ ಅಂತ ಹೇಳಿದರು. ಯಾಕಂದರೆ ಮುಂಚೆ ಕೂಡ ನಾವು ನಮ್ಮ ಇರಲಿ, ನಮ್ಮ ನಿರೀಕ್ಷೆ ಇರಲಿಕ್ಕಿಲ್ಲ, ಇಷ್ಟೊಂದು ಜನರು ಬಂದು ನಮಗೆ ಆಶೀರ್ವಾದ ನೀಡ್ತಾರಂತೆ. ಆದರೂ ಕೂಡ ನಮ್ಮ ನಿರೀಕ್ಷೆ ಮೇಲೆ ಜಾಸ್ತಿ ಜನ ನಿನ್ನೆ ಕೂಡಿದರು. ಇಲ್ಲಿ ಕೂಡ ಎಲ್ಲ ಅಪಾರ ಸಂಖ್ಯೆಯಲ್ಲಿ ತಾವು ಬಂದು ಆಶೀರ್ವಾದ ನೀಡಿದರೆ ಮತ್ತೊಮ್ಮೆ ಎಲ್ಲ ತಮಗೆ ಧನ್ಯವಾದಗಳನ್ನು ಹೇಳ್ತಾ ತಂದೆಯವರು ಮಾರ್ಗದರ್ಶನ ಕೂಡ ನಾವು ಕೂಡ 2 ವರ್ಷದಿಂದ ನಮ್ಮ ರಾಜಕೀಯ ಜೀವನ ಪ್ರಾರಂಭ ಆದಾಗ ಸಾಕಷ್ಟು ಒಂದು ಕ್ರೀಡೆಗೆ ಇರ್ಬೋದು, ಶಿಕ್ಷಣಕ್ಕೆ ಇರ್ಬೋದು ಜಾಸ್ತಿ ಒತ್ತನ್ನು ಕೊಡ್ತಾ ಯುವಕರಿಗೆ ಜಾಸ್ತಿ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದೆ. ಯಾವುದೇ ಒಂದು ಪಂದ್ಯಾವಳಿಯಲ್ಲಿ ಕ್ರಿಕೆಟ್, ವಾಲಿಬಾಲ್ ಆಗಿರಲಿ, ಕಬಡ್ಡಿ ಆಗಿರಲಿ, ಎಲ್ಲವನ್ನು ಪ್ರೋತ್ಸಾಹನ ನಾವು ಮಾಡಲಿಕ್ಕೆ ನಮ್ಮ ಸತೀಶ್ ಅರ್ಕಿಹೊಳಿ ಫೌಂಡೇಶನ್ನೇ ಅದರ ಉದ್ದೇಶದಿಂದ ಮುಖ್ಯವಾಗಿ ನಾವು ಸಮಾಜ ಸೇವೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮವನ್ನು ಹೆಚ್ಚು ಒಂದು ಒತ್ತನ್ನು ಕೊಟ್ಟು ಅದನ್ನು ಮಾಡ್ತಾ ಇದ್ದೇವೆ. ಈ KSIS ಕೋಚಿಂಗ್ ಆಗಿರ್ಬೋದು, ಮತ್ತು ನಮ್ಮ ಫೌಂಡೇಶನ್ ವತಿಯಿಂದ ಹಿಂದೆ ಕೂಡ ಕೊರೋನಾ ಬಂದ ಸಂದರ್ಭದಲ್ಲಿರ್ಬೋದು, ಪ್ರವಾಹ ಬಂದ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಸಹಾಯ ಮಾಡುವಂಥ ಕಾರ್ಯಕ್ರಮ ಆ ಫೌಂಡೇಶನ್ ವತಿಯಿಂದ ಆಗಿದೆ. ನಾವು ಕೂಡ ಇತ್ತೀಚೆಗೆ ಅಮೇಚರ್ ಕಬಡ್ಡಿ ಬೆಳಗಾವಿ ಜಿಲ್ಲಾ ಅಸೋಸಿಯೇಷನ್ ಅಧ್ಯಕ್ಷರಾದಾಗ ಸಾಕಷ್ಟು ಒಂದು ಕಬಡ್ಡಿ ನಿರಂತರವಾಗಿ ತಮ್ಮ ಸೇವೆ ಸಲುವಾಗಿ ಅವರು ಹಗಲು ರಾತ್ರಿ ದುಡಿತಾ ಇದ್ದಾರೆ. ಅದಕ್ಕೆ ನಿರಂತರವಾಗಿ ಅಭಿವೃದ್ಧಿ ಕಾರ್ಯ ಆಗಿರ್ಬೋದು, ಜನಪರ ಕಾರ್ಯ ಆಗಿರ್ಬೋದು, ಈಗಾಗಲೇ ಸಾಕಷ್ಟು ಹೆಂಕಣಿಮಿಟ್ಟಿ ಭಾಗದಲ್ಲಿ ತಾವೆಲ್ಲರೂ ಗಮನಿಸಿರ್ಬೋದು ಯಾವ ರೀತಿ ಕ್ಷೇತ್ರದ ಅಭಿವೃದ್ಧಿ ಆಗಿದೆ. ಇದೇ ರೀತಿ ಮುಂದೆ